ಹೆಸರಾಂತ ಚಿತ್ರನಟ ಪೃಥ್ವಿ ಅಂಬಾರವರ ಮಾತೃಶ್ರೀ ಹಿರಿಯ ಆರ್ ಎಸ್ ಎಸ್ ಮುಖಂಡ ವೀರಪ್ಪ ಅಂಬಾರವರ ಧರ್ಮಪತ್ನಿ ಶ್ರೀಮತಿ ಸುಜಾತಾ ವಿ ಅಂಬಾರ್ ಅವರ ಶ್ರದ್ಧಾಂಜಲಿ ಸಭೆಯೊಂದು ಗುರುವಾರ ಐಲಾಶಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು. ನಿವೃತ್ತ ಕೋಆಪರೇಟಿವ್ ಬ್ಯಾಂಕ್ ಸಿಬ್ಬಂದಿ ಸುಜಾತಾ ಅವರ ಬಗ್ಗೆ ಹೊಸ ದಿಗಂತ ಪತ್ರಿಕೆ ಎಪಿಎಸ್ ಪ್ರಕಾಶ ಹಾಗೂ ಗಣ್ಯರು ಶ್ರದ್ಧಾಂಜಲಿಯ ಮಾತುಗಳನ್ನಾಡಿದರು. ಅವರ ಕೆಲವು ಗುಣಗಳನ್ನು ನೆನಪು ಮಾಡುವಂಥ ಒಂದು ಪುಟ್ಟ ನುಡಿ ನಮನದ ಕಾರ್ಯಕ್ರಮ ಈಗ ಇಲ್ಲಿ ನಡೆಯುತ್ತೆ. ಇಂದು ನಮ್ಮ ಮುಂದೆ ಅವರ ಭಾವಚಿತ್ರವನ್ನು ನಾವು ನೋಡ್ತೀವಿ. ವೀರಪ್ಪಣ್ಣ ಮತ್ತು ಸುಜಾತಕ್ಕ ಒಂದು ಆದರ್ಶ ದಂಪತಿಯ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಿ ಒಂದು ಕುಟುಂಬವನ್ನು ನಡೆಸುವುದು ಅದು ಇವತ್ತು ದೊಡ್ಡ ವಿಷಯ. ಅದರ ಸಮಾಜ ಜೀವನವನ್ನು ಜೊತೆ ಜೊತೆಯಲ್ಲಿ ತಗೊಂಡು ಕುಟುಂಬವನ್ನು ನಿರ್ವಹಣೆ ಮಾಡ್ತಾ ಸಮಾಜದ ಎಲ್ಲರಿಗೂ ಬೇಕಾಗಿ ಇರುವಂತೆ ಬದುಕುವುದು ಅದು ಭಾರಿ ದೊಡ್ಡ ವಿಷಯ. ಸಾಮಾನ್ಯವಾಗಿ ಒಬ್ಬನ ಗುಣವನ್ನು ಹೇಗೆ ವಿಮರ್ಶಿಸ್ತಾರೆ ಅಂದರೆ ತಂದೆ ತಾಯಿ, ಗುರು ಹಿರಿಯರು, ಬಂಧು ಮಿತ್ರರು, ನೆರೆಹೊರೆಯವರು ಇವರ ಜೊತೆಯಲ್ಲಿ ಅವರ ಬದುಕು ಹೇಗಿತ್ತು ಎನ್ನುವುದರ ಆಧಾರದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ವಿಮರ್ಶೆ ಮಾಡಬೇಕು. ಪ್ರಾಯಶಃ ಇಷ್ಟು ಸಂಗತಿಗಳಲ್ಲೂ ಸುಜಾತಕ್ಕ ನಮಗೆ ಎದ್ದು ಕಾಣುವಂಥ ವ್ಯಕ್ತಿತ್ವವಾಗಿ ಕಾಣುತ್ತೆ. ಅವರನ್ನೊಂದು ಮಾಡೆಲ್ ಆಗಿ ಅಥವಾ ಒಂದು ಅವರನ್ನೊಂದು ನಾವು ನಮ್ಮ ಕಣ್ಣ ಮುಂದೆ ಒಂದು ದೃಷ್ಟಿಕೋನದಲ್ಲಿ ನೋಡಬಹುದಾದಂಥ ಒಂದು ವ್ಯಕ್ತಿಯಾಗಿ ಕಾಣ್ತಾರೆ. ಇವರ ಕುಟುಂಬವೇ ಅದೇ ರೀತಿ, ಯಾಕೆಂದರೆ ಸುಜಾತಕ್ಕ ಸ್ವತಃ ಬ್ಯಾಂಕ್ ಉದ್ಯೋಗಿ ಆಗಿದ್ದರೂ ಕೂಡ ಆ ಕುಟುಂಬವನ್ನು ನಿರ್ವಹಣೆ ಮಾಡಿದಂಥ ರೀತಿ ನಮಗೆಲ್ಲರಿಗೂ ಅದು ಆದರ್ಶಪ್ರಾಯ. ನಾವು ಅದನ್ನು ಅನುಕರಣೀಯವಾಗುತ್ತಾ ಒಂದು ಜೀವನವನ್ನು ನಡೆಸಿದ್ರು ಅಂತ ನಾವು ಅದನ್ನು ಹೇಳ್ಬೋದು. ವೀರಪ್ಪಣ್ಣ ಯಾವ ರೀತಿಯಲ್ಲಿ ಸಮಾಜಕ್ಕೆ ಸಮಯ ಪಡ್ತಾ ಇದ್ರು ಅಂತ ನಮ್ಗೆ ಗೊತ್ತಿದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮನೆಗೆ ಕಡಿಮೆ ಗಮನವನ್ನು ಕೊಟ್ಟು ಸಮಾಜಮುಖಿಯಾಗಿ ಚಿಂತನೆಯನ್ನು ಮಾಡ್ತಾ ಇದ್ರೆ ಮನೆಯಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ನೋವುಗಳು, ಬೇಸರ ಇದೆಲ್ಲವೂ ಇರುತ್ತೆ. ಆದರೆ ಯಾರು ಯಶಸ್ವಿ ಆಗ್ತಾರೆ ಅಂದರೆ ಮನೆಯಲ್ಲಿ ಯಾರಿಗೆ ಸರಿಯಾದಂಥ ಸಹಕಾರ ಸಿಗುತ್ತಾ ಅವರು ಆ ಕಾರ್ಯದಲ್ಲಿ ತುಂಬ ಯಶಸ್ವಿ ಆಗ್ತಾರೆ. ವೀರಪ್ಪಣ್ಣನ ಯಶಸ್ಸಿನ ಹಿಂದೆ ಸುಜಾತಕ ಎಷ್ಟು ಗಟ್ಟಿಯಾಗಿ ನಿಂತಿರಬಹುದು ಅಂತೇಳಿ ನಾವೆಲ್ಲರೂ ಊಹಾರ ಮಾಡಿಕೊಂಡು ಒಬ್ಬ ಗೃಹಿಣಿ ತುಂಬ ದೊಡ್ಡ ಕೆಲಸಕ್ಕೆ ಗಂಡನನ್ನು ಕಳಿಸಬೇಕಿದ್ರೆ ಯೋಚನೆ ಮಾಡ್ತಾರೆ. ಮನೆಗೆ ಸಮಯ ಕೊಡಲ್ಲ, ಮಕ್ಕಳಿಗೆ ಸಮಯ ಕೊಡಲ್ಲ, ಅದೂ ಅಲ್ಲದೆ ಹೊರಗಿನ ಈ ಸಮಾಜದಲ್ಲಿರುವಂಥ ಇವತ್ತಿನ ಒಂದು ಹೆದರಿಕೆ ಬೆದರಿಕೆಗಳು ಇದೆಲ್ಲದರ ಮಧ್ಯೆ ವೀರಪ್ಪಣ್ಣ ಕೆಲಸ ಮಾಡಲಿ ಅಂತ ಅವರ ಹಿಂದೆ ನಿಂತು ಅವರ ಜೀವನ ಪರ್ಯಂತ ಅವರಿಗೆ ತೆರಳಾಗಿ ಬದುಕುವುದಿದೆ ಅಲ್ಲ, ಇದು ನಾವು ಮೊಟ್ಟ ಮೊದಲನಾಗಿ ಅವರಿಗೆ ಮಾಡಬೇಕಾಗಿರತಕ್ಕಂಥ ಒಂದು ದೊಡ್ಡ ನಮಸ್ಕಾರ. ಯಾಕಂದ್ರೆ ಇವತ್ತು ವೀರಪ್ಪಣ್ಣನಿಂದ ಅನೇಕ ಕಾರ್ಯಕರ್ತರು ತಯಾರಾಗಿದ್ದಾರೆ, ಅನೇಕ ಒಳ್ಳೆಯ ಕೆಲಸಗಳಾಗಿದೆ. ಎಲ್ರಿಗೂ ಕಾಣೋದು ವೀರಪ್ಪಣ್ಣ ಕಾಣ್ತಾರೆ, ವೀರಪ್ಪಣ್ಣ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ವೀರಪ್ಪಣ್ಣ ಅಷ್ಟು ಕೆಲಸ ಮಾಡಬೇಕಿದ್ರೆ ಅದರ ಹಿಂದೆ ಇರತಕ್ಕಂಥ ಶಕ್ತಿ ಅದು ಯಾರಿಗೂ ಕಾಣೋದು. ಅದಕ್ಕೆ ಸುಜಾತಕ್ಕೆ ಇವತ್ತು ಗುರು ಹಿರಿಯರಲ್ಲಿ ತಂದೆ ತಾಯಿಗಳಿಗೆ ಬೇಕಾದ ಹಾಗೆ ಬದುಕಿದ್ರು ಎನ್ನುವಂಥದ್ದು ನಮ್ಗೆ ಗೊತ್ತಿದೆ. ಅವರ ಮನೆಯನ್ನು ಅದೇ ರೀತಿ ತಯಾರು ಮಾಡಿದ್ರು, ಮಕ್ಕಳು ಸಮಾಜಕ್ಕೆ ಪೂರಕವಾಗಿ ಬದುಕಲಿ ಅಂತ ಯೋಚನೆ ಮಾಡಿದ್ರು, ಸ್ವಂತಕ್ಕೆ ಕಡಿಮೆ ಯೋಚನೆ ಮಾಡಿದ್ರು ಅಂತ ಸುಜಾತಕ್ಕನ ಬಗ್ಗೆ ನಾವು ಕೇಳ್ತೀವಿ. ಸ್ವಂತದ ಬಗ್ಗೆ ಅವರು ಹೆಚ್ಚು ಯೋಚನೆ ಮಾಡಿಲ್ಲ, ನಂಗೆ ಆಭರಣ ಬೇಕು, ನಂಗೆ ಒಡವೆ ಮಾಡಿಕೊಳ್ಬೇಕು ಅಥವಾ ನಾನು ಆಸ್ತಿ ಸಂಪಾದನೆ ಮಾಡಿಕೊಳ್ಬೇಕು ಅಂತ ಹೇಳ್ತಿದ್ರೆ ವೀರಪ್ಪಣ್ಣನ ಇವತ್ತು ಕೆಲಸ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಎಷ್ಟು ಸಮಾಜದಲ್ಲಿ. ಆದ್ರೆ ಅದರ ಬಗ್ಗೆ ವ್ಯಾಮೋಹ ಇಲ್ಲ, ಬದಲಾಗಿ ಅವರಿಗೆ ಆತ್ಮೀಯತೆ ಜನಗಳ ಬಳಿ ಇತ್ತು. ನಾನು ಮೊನ್ನೆಯೇ ಕೇಳಿದೆ ಅವರ ಅಂತ್ಯ ಸಂಸ್ಕಾರಕ್ಕೆ ಎಷ್ಟು ಜನ ಬಂದಿದ್ರು. ಒಬ್ಬ ಸರ್ವಸಾಮಾನ್ಯ ಒಬ್ಬ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಎಷ್ಟು ಜನ ಸೇರ್ತಾರೆ ಅಂದರೆ ಅದು ಅವರು ಬೆಳೆಸಿದಂತಹ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಅದು ಸಾಕ್ಷಿ. ನಂತರ ಪುಷ್ಪ ನಮನ ಸಲ್ಲಿಸಲಾಯಿತು.
ಕುಂಟಾರು ರವೀಶ ತಂತ್ರಿ, ಪತ್ರಕರ್ತರಾದ ಜಗನ್ನಾಥ ಶೆಟ್ಟಿ ಬಾಳೆ, ಚಿತ್ರನಟ ರೂಪೇಶ್ ಶೆಟ್ಟಿ, ಸುರೇಶ್ ಶೆಟ್ಟಿ ಪರಂಕಿಲ ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಂಡರು.